ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹದಿನೆಂಟು ಕೋಟಿ ವಾಣಿಜ್ಯ ಮಳಿಗೆಗಳು ಗಣ್ಯರು ಹಾಗೂ ಗ್ರಾಮದ ಮುಖಂಡರಿಂದ ಉದ್ಘಾಟನೆ. ಈಗ ವಾರ್ತೆಗಳ ವಿವರ. ಪ್ರವಾಸೋದ್ಯಮ ತಾಣಗಳಿಗೆ ಪ್ರವಾಸಿಗರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸೋದ್ಯಮ ತಾಣಗಳಲ್ಲಿ ಮೂಲಸೌಕರ್ಯ ಸೇರಿದಂತೆ 3-star ಹೋಟೆಲ್ಗಳನ್ನು ನಿರ್ಮಿಸಲಾಗುತ್ತಿದೆ. ಈ ಭಾಗವಾಗಿ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಪ್ರವಾಸೋದ್ಯಮ ಸಚಿವರಿಂದ ಬಾದಾಮಿಯಲ್ಲಿ 3-star ಹೋಟೆಲ್ನ ನಿರ್ಮಾಣಕ್ಕಾಗಿ ಅಡಿಗಲ್ಲು ಸಮಾರಂಭ ನೆರವೇರಿಸಿದ್ದಾರೆ. ಐತಿಹಾಸಿಕ ಬಾದಾಮಿಯಲ್ಲಿ ಪ್ರವಾಸಿಗರ ಹಿತದೃಷ್ಟಿಯಿಂದಾಗಿ ಬರೋಬ್ಬರಿ 18 ಕೋಟಿ ಮೊತ್ತದಲ್ಲಿ 3-star ಹೋಟೆಲ್ ಅನ್ನು ನಿರ್ಮಿಸಲಾಗುತ್ತಿದೆ. ಈ ಭಾಗವಾಗಿ ಬಾದಾಮಿಯ ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರು ಆಗಿರುವ ಸಿದ್ದರಾಮಯ್ಯನವರು, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಸೇರಿದಂತೆ ಈ ಭಾಗದ ಶಾಸಕರು, ಸಂಸದರು, ಜನಪ್ರತಿನಿಧಿಗಳಿಂದ 18 ಕೋಟಿ ಮೊತ್ತದಲ್ಲಿ ನಿರ್ಮಿಸಲಾಗುತ್ತಿರುವ 3-star ಹೋಟೆಲ್ನ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದರು. ನಂತರ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸಿದ ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, 14 ಕೋಟಿ ಮೊತ್ತದಲ್ಲಿ ಬಾದಾಮಿಯ ಚೋಳಚಗುಡ್ಡ ಗ್ರಾಮದಲ್ಲಿ 3-star ಹೋಟೆಲ್ ನಿರ್ಮಿಸಲಾಗುತ್ತಿದೆ. ಇನ್ನು 4 ಕೋಟಿ ಮೊತ್ತದಲ್ಲಿ ಹೋಟೆಲ್ನ ಫರ್ನಿಚರ್ಗೆ ಟೆಂಡರ್ ಕರೆದು ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಅದೇ ರೀತಿ ರಾಜ್ಯದ ಹಲವು ಪ್ರದೇಶಗಳಲ್ಲಿನ ಕೆಎಸ್ಡಿಸಿ ಅಡಿಯಲ್ಲಿನ ಹೋಟೆಲ್ಗಳನ್ನು ಅಭಿವೃದ್ಧಿಗೊಳಿಸಲಾಗುವುದು. ಜೊತೆಗೆ ಬಿಜಾಪುರ, ಬೇಲೂರು, ಹಂಪಿ ಹಾಗೂ ಬಾದಾಮಿಯಲ್ಲಿ 3-star ಹೋಟೆಲ್ಗಳನ್ನು ನಿರ್ಮಿಸಲಾಗುತ್ತಿದೆ. ಅದೇ ರೀತಿ ಬಾದಾಮಿ, ಹಂಪಿ, ಐಹೊಳೆ, ಪಟ್ಟದಕಲ್ಲು ಪ್ರವಾಸಿ ತಾಣಗಳಲ್ಲಿ ಮೂಲ ಸೌಕರ್ಯ ಕಲ್ಪಿಸುವ ಮೂಲಕ ಪ್ರವಾಸಿಗರನ್ನು ಆಕರ್ಷಿಸುವುದೇ ಪ್ರವಾಸೋದ್ಯಮ ಇಲಾಖೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ, ಇವತ್ತು ಈ ರೀತಿಯ ಒಂದು 5-star 3-star ಹೋಟೆಲ್ಗಳನ್ನು ಪ್ರವಾಸಿ ಕ್ಷೇತ್ರದಲ್ಲಿ ಈ ಹಿಂದೆ ಬಹಳಷ್ಟು ಪ್ರಯತ್ನ ಮಾಡಿದಂತ ಕ್ಷೇತ್ರದ ಶಾಸಕರು ಮತ್ತು ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು 18 19 ರಲ್ಲಿ ಅವರ ಒಂದು ಪ್ರಯತ್ನದಿಂದ ಇವತ್ತು ಈ ಒಂದು ಅಡಿಗಲ್ಲು ಸಮಾರಂಭ ಇವತ್ತು ಈಗಿನ ಸರ್ಕಾರದಿಂದ ಇವತ್ತು ಅಡಿಗಲ್ಲು ಹಾಕ್ತಾ ಇರೋದು ನಿಮ್ಮೆಲ್ಲರ ಬಹಳ ಸಂತೋಷ ಮತ್ತು ನಮ್ಮ ಇಲಾಖೆಗೆ ಒಂದು ಹೋಟೆಲ್ ಅನ್ನು ಮಾಡಿಕೊಟ್ಟಿದೆ. ಈ ರೀತಿ ಬಿಜಾಪುರ, ಬೇಲೂರು, ಹಂಪಿ, ಬಾದಾಮಿ ಈ ರೀತಿ 4 ಕಡೆಗೆ ನಾವು ಪ್ರವಾಸಿ ಕ್ಷೇತ್ರದಲ್ಲಿ ಈ ಹೋಟೆಲ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹಳಷ್ಟು ಕಡೆ ಕೆಎಸ್ಡಿಸಿಯಿಂದ ನಡೆಸ್ತಾ ಇರತಕ್ಕಂಥ ಹೋಟೆಲ್ಗಳಲ್ಲಿ ವ್ಯವಸ್ಥೆ ಕಡಿಮೆ ಇರೋದರಿಂದ ನಾವು ಒಳ್ಳೆ ವ್ಯವಸ್ಥೆ ಕೊಟ್ಟು ಬಂದಂಥ ಪ್ರವಾಸಿಗರಿಗೆ ಒಳ್ಳೆ ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮತ್ತು ಚರ್ಚೆ ಮಾಡಬೇಕು ಅಂತ ಮಾಡ್ತಾ ಇರೋದರಿಂದ ನಾವು ಬೇರೆ ಬೇರೆ ಕಡೆಗೆ ಸುಮಾರು ನಮ್ಮ ಒಂದು 18-20 ಕೆಎಸ್ಡಿಸಿ ಹೋಟೆಲ್ ಇಡೀ ರಾಜ್ಯದಲ್ಲಿದೆ. ಹಾಗಾಗಿ ಇದರ ಬಗ್ಗೆ ನಾವು ಹೊಸ ಒಂದು ಯೋಜನೆಯನ್ನು ತರಬೇಕು ಅಂಥೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಬಾದಾಮಿ, ಹಂಪಿ, ಐಹೊಳೆ, ಪಟ್ಟದಕಲ್ಲು ಈ ರೀತಿಯ ಒಂದು ಸರ್ಕ್ಯೂಟ್ಗಳನ್ನು ನಾವು ಮಾಡಬೇಕು ಅಂಥೇಳಿ ನಮ್ಮ ಇಲಾಖೆ ವತಿಯಿಂದ ಚರ್ಚೆ ಮಾಡಿದ್ದೀವಿ. ಆದಷ್ಟು ಬೇಗ ಆ ಸರ್ಕ್ಯೂಟ್ಗಳಿಗೆ ನಾವು ಮಾಧ್ಯಮದ ಮುಖಾಂತರ ಪ್ರಚಾರ ಕೊಟ್ಟು ರಾಜ್ಯದ ಪ್ರವಾಸಿಗರು ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರವಾಸಿಗರನ್ನು ಗಮನ ಸೆಳೆಯೋದಕ್ಕೆ ಇಡೀ ರಾಜ್ಯದಲ್ಲಿ ಕೋಸ್ಟಲ್ ಭಾಗದಲ್ಲಿಯೂ ಒಂದು ಈ ಸರ್ಕ್ಯೂಟ್ಸ್ಗಳನ್ನು ಮಾಡಿ
ना प्रवासीगर हेच्ची मन सड़ रीतलीस अंत ना अधिकारी जो चर्चे माता बंदी अडिगल समारंभ पागंत गार बंद नानू आ गेदारोदिष्टे बेग नहीं योजना पूर्ति सूम्न इवत अडिगल हाकि सुमार एर मूर् वर्ष नालाकु वर्ष अडिगल हाको समारंभ एस्टु ना सतोषवारो अब ओपनिंग वे नम अवधि मुगदे अब ओपनिंग आगल अंत रीतली योजने आगबार्त सभे मुखातर इच्छे पड़ते हैं अदर जो इवत नालाकु योजने नावेमी अगर बर कटे मात्र ना हण को कटे मात्र अदे फर्निचर के इन ना को ना एक्सप्रेशन आफ् इंट्रेस्ट अंत ना गेदार कर्दिटू और जो जो कट नड़ी और जो चर्चेमा यार आसक्ति तोर्तार अंतर्र ना नोटिफिकेशन कू बेग यह योजने सार्वजनिक समर्प आगे अदर जो प्रवासीगर बंद ನಂತರ ಬಾದಾಮಿ ಕ್ಷೇತ್ರದ ಶಾಸಕ ಹಾಗೂ ವಿರೋಧ ಪಕ್ಷದ ನಾಯಕರು ಆಗಿರುವ ಸಿದ್ದರಾಮಯ್ಯನವರು ಮಾತನಾಡಿ 2018-19ನೇ ಸಾಲಿನಲ್ಲಿ 3 ಸ್ಟಾರ್ ಹೋಟೆಲ್ ನಿರ್ಮಿಸಲು ಯೋಜನೆ ರೂಪಿಸಲಾಗಿತ್ತು ಈ ಅಂಶವನ್ನ ಈಗಿನ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರ ಗಮನಕ್ಕೆ ತರಲಾಗಿ ಇಂದು 3 ಸ್ಟಾರ್ ಹೋಟೆಲ್ ನಿರ್ಮಿಸಲು ಅಡಿಗಲ್ಲು ಸಮಾರಂಭ ನಡೆಸಲಾಗಿದೆ ಎಂದರು ಪ್ರವಾಸೋದ್ಯಮ ಸಚಿವರಾದಂತ ಆನಂದ್ ಸಿಂಗ್ ರವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಬಾದಾಮಿ ಕ್ಷೇತ್ರ ವಿಶ್ವ ಪಾರಂಪರಿಕ ನಗರಗಳಲ್ಲಿ ಒಂದು ನಾನು ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆಮೇಲೆ ನಾನು ಈ ಕ್ಷೇತ್ರದ ಶಾಸಕನಾದ ಮೇಲೆ ಸಮಿಶ್ರ ಸರ್ಕಾರದಲ್ಲಿ ಸಾರಾಮಯೇಶು ಪ್ರವಾಸೋದ್ಯಮ ಸಚಿವರಾಗಿ ಪಟ್ಟಣಕಲ್ಲಿನಲ್ಲಿ ಮತ್ತು ಬಾದಾಮಿನಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಸಾರಾಮಯೇಶು ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಅವರು ತೀರ್ಮಾನವನ್ನು ತಗೊಂಡಿದ್ದರು 18-19 आयव्यय आयव्यय घोषणे होटल 3 स्टार होटल 3 स्टार होटल 18 कोटि रूपये मंजूर आई आनंद सिंग नन के बहुत आत्मीय स्नेहित नानु असेंबली नडेयुवाग हेळिदे आनंद सिंग ಇಲ್ಲಿ ಒಂದು ಹೋಟೆಲ್ 3 ಸ್ಟಾರ್ ಹೋಟೆಲ್ ಮಂಜೂರು ಆಗಿದೆ ನೀನು ಬರಬೇಕು ಅದರ ಗುದ್ದಲಿ ಪೂಜೆ ಮಾಡಲಿಕ್ಕೆ ಅಂತ ಹೇಳಿದ ತಕ್ಷಣನೇ ಓ ಆಯ್ತು ಸರ್ ನಾನು ಬರ್ತೀನಿ ಅಂತ ಹೇಳಿ ಪಾಪ ಒಪ್ಪಿಕೊಂಡು ಇವತ್ತು ಬಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ನಾನು ಅದಕ್ಕೆ ಆನಂದ್ ಸಿಂಗ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಾಗರಿಕ ಬಂದೂಕು ತರಬೇತಿ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಇದರಲ್ಲಿ 250 ನಾಗರಿಕರು ಪಾಲ್ಗೊಳ್ಳಲಾಗಿ 5 ದಿನಗಳ ಕಾಲ ಶಸ್ತ್ರ ಮೀಸಲು ಪೊಲೀಸ್ ಪಡೆಯಿಂದ ತರಬೇತಿ ನೀಡಲಾಗಿದೆ ಹೀಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ 5 ದಿನಗಳ ಕಾಲ ನಾಗರಿಕ ಬಂದೂಕು ತರಬೇತಿ ಶಿಬಿರ ನಡೆಸಲಾಗಿ ಸಮಾರೋಪ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಈ ವೇಳೆ ಟಾರ್ಗೆಟ್ ನಬುಲ್ನಲ್ಲಿ ಅತಿ ಹೆಚ್ಚು ಗುಂಡುಗಳನ್ನು ಹಾರಿಸಿದ ನಾಗರಿಕರಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನದ ಜೊತೆಗೆ ಪ್ರಶಸ್ತಿ ಪ್ರಮಾಣಪತ್ರವನ್ನು ಸಚಿವ ಆನಂದ್ ಸಿಂಗ್ ರವರಿಂದ ನೀಡಿ ಪ್ರೋತ್ಸಾಹಿಸಲಾಯಿತು ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ ಸ್ವಯಂ ರಕ್ಷಣೆಗೆ ಬಂದೂಕು ತರಬೇತಿ ನೀಡಲಾಗುತ್ತಿದೆ ಬಂದೂಕು ನಮಗೆ ಆದಷ್ಟು ರಕ್ಷಣೆಯೋ ಅಷ್ಟೇ ಅಪಾಯಕಾರಿಯೂ ಹೌದು ನಮ್ಮ ರಾಜ್ಯದಲ್ಲಿ ಬಂದೂಕು ಸಂಸ್ಕೃತಿ ಇಲ್ಲ ರಾಜ್ಯದ ಪೊಲೀಸ್ ಇಲಾಖೆ ನಿಷ್ಠೆಯಿಂದ ಜನರ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಹಾಗಾಗಿ ರಾಜ್ಯದ ಜನರು ಸುರಕ್ಷಿತರಾಗಿದ್ದಾರೆ ಬಂದೂಕು ತರಬೇತಿ ಪಡೆದ ಶಿಬಿರಾರ್ಥಿಗಳು ತರಬೇತಿಯನ್ನ ಕ್ರೀಡೆಯಲ್ಲಿ ಅಳವಡಿಸಿಕೊಂಡು ಜಿಲ್ಲೆಗೆ ಕೀರ್ತಿ ತರಬೇಕೆಂದು ಕರೆ ನೀಡಿದರು
ಸೆಲ್ಫ್ ಪ್ರೊಟೆಕ್ಷನ್ ಗಾಗಿ ಬಂದೂಕನ್ನ ನಮ್ಮ ದೇಶದ ಕಾನೂನು ಅಡಿಯಲ್ಲಿ ಅವಕಾಶ ಇರೋದು ನಾವು ಅಧಿಕೃತವಾದಂತ ಲೈಸೆನ್ಸ್ ಮುಖಾಂತರ ಮಾತ್ರನೇ ನಾವು ಬಂದೂಕು ನಮ್ಮಲ್ಲಿ ಇಟ್ಕೊಳ್ಳುವಂತ ಅವಕಾಶ ಇದೆ ಇಷ್ಟು ಜನ ತಾವು ಪಾಲ್ಗೊಂಡಿದ್ದೀರಿ ಅಂದ್ರೆ ಬಹಳ ಸಂತೋಷವಾದಂತ ವಿಚಾರ ನನ್ನತ್ರನೂ ಇತ್ತು ವೆಪನ್ ನಾನು ಲೈಸೆನ್ಸ್ ಇತ್ತು ನನಗೆ ಎರಡು ರೀತಿಯ ಆತಂಕ ಇದು ಬಹಳ ತಾಳ್ಮೆಯಿಂದ ಇರತಕ್ಕಂತವನತ್ರ ಇರಬೇಕಾಗುತ್ತೆ ಅಂತ ಆವೇಶದಲ್ಲಿ ಇದ್ದಂತವನು ಇದು ಯಾವತ್ತಾದರೂ ತಮ್ಮ ಪ್ರಾಣಕ್ಕೇನೆ ಅದು ಧಕ್ಕೆ ಯಾಕಂದ್ರೆ ಮಕ್ಕಳ ಕೈಯಲ್ಲಿ ಸಿಗಬಾರದು ಮಕ್ಕಳ ಕೈಗೆ ಸಿಕ್ಕಾಗ ಆಟದ ಸಾಮಾನು ಅಂತ ಹೇಳಿನೂ ಉಪಯೋಗ ಮಾಡಬಹುದು ಕೆಲವರು ತಮ್ಮ ಬಂದುಕಿಂದ ತಾವೇ ಕೆಲವೊಮ್ಮೆ ಸುಸೈಡ್ ಮಾಡ್ಕೊಂಡಿರ್ತಕ್ಕಂತ ವಿಚಾರಗಳನ್ನು ನಾವು ನೋಡಿದ್ದೀವಿ ಜಿಬುಕ್ಸೆನಲ್ಲಿ ಹೋಗ್ಬಿಡ್ತಾರೆ ಬಂದುಕು ಇರೋದಂತೂ ಒಳ್ಳೆಯದು ಅಂತೂ ನಾನಂತೂ ಹೇಳಲ್ಲ ಯಾಕಂದ್ರೆ ನಮ್ಮ ಒಂದು ದೇಶದಲ್ಲಿ ಬಂದುಕು ಸಂಸ್ಕೃತಿ ಇಲ್ಲ ನಮ್ಮ ರಾಜ್ಯದಲ್ಲಿ ಯಾಕಂದ್ರೆ ನಾವು ಸುರಕ್ಷಿತವಾಗಿ ಇದೀವಿ ನಮ್ಮ ಪೊಲೀಸ್ ಇಲಾಖೆ ಬಹಳ ನಿಷ್ಠೆಯಿಂದ ಜನರ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸನೂ ಮಾಡ್ತಾ ಇದೆ ನಮ್ಮ ಸರ್ಕಾರಗಳು ಯಾವುದೇ ಪಕ್ಷದಲ್ಲಿ ಇದ್ರೇನು ಬಹಳ ಕಠಿಣವಾದಂತ ಕ್ರಮ ತಗೊಂಡು ಜನರ ಒಂದು ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ನಮ್ಮ ಸರ್ಕಾರಗಳು ಮತ್ತೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದಗಳು ಹೇಳಬೇಕಾಗುತ್ತೆ ತಾವು ಕ್ರೀಡೆಯಲ್ಲಿನೂ ಹೋಗಬಹುದು ಇದು ಬಂದೂಕು ಇಡೋದಕ್ಕೋಸ್ಕರ ಮಾತ್ರನೇ ಅಲ್ಲ ತಮ್ಮ ಪ್ರತಿಭೆ ಇದೆ ಈ ಒಂದು ಕ್ರೀಡೆಯಲ್ಲಿನೂ ತಮ್ಮ ಪ್ರತಿಭೆಯನ್ನ ತೋರಿಸಿಕೊಂಡು ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆ ಎಲ್ಲರೂ ಈ ತರಬೇತಿಯನ್ನ ಬಂದೂಕಕ್ಕೋಸ್ಕರ ಅಲ್ಲ ಕ್ರೀಡೆಗೋಸ್ಕರ ಆದ್ರೂ ತಮ್ಮ ಅಭ್ಯಾಸ ಮಾಡಿ ಈ ರೀತಿ ಒಲಿಂಪಿಕ್ ಆಗಿರಲಿ ಸ್ಟೇಟ್ ಲೆವೆಲ್ ಆಗಿರಲಿ ನ್ಯಾಷನಲ್ ಲೆವೆಲ್ ಆಗಿರಲಿ ಚಾಂಪಿಯನ್ಗಳು ಆಗೋದಕ್ಕೆ ಇದು ಒಂದು ಅವಕಾಶ ತಮ್ಮ ಪ್ರತಿಭೆಯನ್ನು ತೋರಿಸಿದಿರಿ ಇವತ್ತು ಗುರುತಿಸಿ ನಿಮಗೆ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿರ್ತಕ್ಕಂಥ ಇಲಾಖೆಗೂ ತಾವೆಲ್ಲರೂ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ದಿನಾಂಕ 27ರಿಂದ ರಾಜ್ಯವ್ಯಾಪಿ 10ನೇ ತರಗತಿಯ ಪೂರಕ ಪರೀಕ್ಷೆಗಳು ಪ್ರಾರಂಭಗೊಂಡಿವೆ ಮೊದಲನೇ ದಿನದಂದು ಹೊಸಪೇಟೆ ತಾಲೂಕಿನಲ್ಲಿ ಶೇಕಡ 76.9% ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಕೋವಿಡ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಲಾಗಿತ್ತು ಈ ವೇಳೆ ಕೆಲ ವಿದ್ಯಾರ್ಥಿಗಳಿಗೆ ಕೋವಿಡ್ ಸೋಂಕು ತಗುಲಿದ ಕಾರಣದಿಂದಾಗಿ ಪರೀಕ್ಷೆಗೆ ಹಾಜರಾಗಿರಲಿಲ್ಲ ಸೋಮವಾರ ನಗರದಲ್ಲಿ ನಡೆದ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯ ಮೊದಲನೆಯ ದಿನ ಶೇಕಡ 76.9% ವಿದ್ಯಾರ್ಥಿಗಳು ಹಾಜರಾಗಿದ್ದರು ಮೊದಲ ದಿನ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಷಯಗಳ ಪರೀಕ್ಷೆಗೆ ನೋಂದಾಯಿಸಿದ್ದ 665 ವಿದ್ಯಾರ್ಥಿಗಳ ಪೈಕಿ 512 ವಿದ್ಯಾರ್ಥಿಗಳು ಹಾಜರಾಗಿದ್ದರು 153 ವಿದ್ಯಾರ್ಥಿಗಳು ಗೈರಾಗಿದ್ದರು ಪರೀಕ್ಷೆ ಆರಂಭಕ್ಕೂ ಮುನ್ನ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ದ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ನಡೆಸಿ ಸ್ಯಾನಿಟೈಸರ್ ನೀಡಿ ಕೊಠಡಿಗೆ ಕಳುಹಿಸಲಾಯಿತು ಮತ್ತು 235 ಪುನರಾವರ್ತಿತ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿಕೊಂಡಿದ್ದರು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ಸುನಂದರ್ ಅವರು ತಿಳಿಸಿದರು ಇನ್ನು ವಿಶೇಷವೆಂದರೆ ಹೊಸಪೇಟೆ ಬಾಲಕಿಯರ ಪ್ರೌಢಶಾಲೆಯ ರೂಪಾ ಎಂಬ ವಿದ್ಯಾರ್ಥಿನಿಗೆ ಕೊರೋನಾ ಸೋಂಕು ತಗುಲಿದ್ದ ಕಾರಣದಿಂದಾಗಿ ಈ ಹಿಂದೆ ನಡೆದಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿರಲಿಲ್ಲ ಹೀಗೆ ದಿನಾಂಕ 27ರಿಂದ ಪೂರಕ ಪರೀಕ್ಷೆ ಬರೆಯಲಿ ಎಂಬ ದೃಷ್ಟಿಯಿಂದಾಗಿ ಮಾಜಿ ಪುರಸಭೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಬಿಟಿಆರ್ ನಗರದಲ್ಲಿ ಬರುವ ವಿದ್ಯಾರ್ಥಿನಿಯ ನಿವಾಸಕ್ಕೆ ತೆರಳಿ ಹಾಲ್ ಟಿಕೆಟ್ ನೀಡಿ ವಿದ್ಯಾರ್ಥಿನಿಯ ಭವಿಷ್ಯ ರೂಪಿಸುವಲ್ಲಿ ಸಹಕಾರಿಯಾಗಿದ್ದಾರೆ ದಿನ ನಮ್ಮ ಮಹಿಳೆಯರ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಬಿಟಿಆರ್ ನಗರದ ವಿದ್ಯಾರ್ಥಿನಿ ಅಂದರೆ ಹೋದ ವರ್ಷ ಅವಳು ಕೊರೋನಾ ಇರೋದರಿಂದ ಅದಕ್ಕೆ ಪರೀಕ್ಷೆಯಲ್ಲಿ ಅವಳು ಅಟೆಂಡ್ ಆಗಿರಲಿಲ್ಲ
ಅವರ ಒಂದು ನಮ್ಮ ಕುಮಾರಸ್ವಾಮಿ ಅವರ ಬಗ್ಗೆ ಅವರ ಒಂದು ಸಮಯ ಪ್ರಜ್ಞೆ ಅವರ ಮುತುವರ್ಜಿಯಿಂದ ಒಂದು ವಿದ್ಯಾರ್ಥಿ ಜೀವನ ಹಾಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವಳ ಅಡ್ರೆಸ್ ಅನ್ನು ಹುಡುಕೊಂಡು ಅವಳ ಮನೆಗೆ ಬಂದು ಹಾಲ್ ಟಿಕೆಟ್ ಅನ್ನು ಕೊಟ್ಟು ಪರೀಕ್ಷೆ ಬರೆಸೋದ್ರ ಮುಖಾಂತರ ಅವಳನ್ನು ಮುಂದಿನ ಜೀವನಕ್ಕೆ ಯಾಕಂತ ಹೇಳಿದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ ನಾರಿ ಶಿಕ್ಷಣಕ್ಕೆ ದಾರಿ ಅನ್ನುವಂತ ಒಂದು ಮಹತ್ವದ ಹೆಜ್ಜೆಯಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಇದ್ದಾರೆ ಆ ಒಂದು ಶಾಲೆಯ ಗೌರವಾಧ್ಯಕ್ಷನಾಗಿ ನಿಜವಾಗ್ಲೂ ಕೂಡ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಇವತ್ತೇನು ರೂಪ ಅವರಿಗೆ ಏನು ಒಂದು ಹಾಲ್ ಟಿಕೆಟ್ ಅನ್ನು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವಳ ಜೀವನ ಬದಲಾವಣೆಯ ಸಮಯ ಅಂತ ಅಂದೇಳಿ ನಾನಾಗಲಿ ಭಾವಿಸ್ತೀನಿ ಯಾಕಂದ್ರೆ ಇವತ್ತಿನ ದಿನ ಏನಾದರೂ ಎಸ್ ಎಸ್ ಎಲ್ ಸಿ ಕಲಿತಂಥ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಸ್ಲಮ್ನಲ್ಲಿ ಅವ್ರಿಗೆ ನೆಕ್ಸ್ಟ್ ದಾರಿ ಇರುವಂಥದ್ದೇ ಅವ್ರಿಗೆ ಮದುವೆ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಬಾಲಾಪರಾಧವನ್ನು ತಡೆಯುವಂಥ ನಿಟ್ಟಿನಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಆ ಮಗಳನ್ನು ಹುಡುಕೊಂಡು ಬಂದು ತಂದೆ ತಾಯಿ ಅವ್ರ ಹತ್ರ ಫೋನ್ ಇಲ್ಲ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇವರು ಕಡುಬಡವರಾಗಿದ್ದಾರೆ ಮನೆಯಲ್ಲಿ ಕರೆಂಟಿನ ವ್ಯವಸ್ಥೆ ಮಾಡಿಸ್ಕೊಳ್ಳೋದಕ್ಕೂ ಸಹ ಇವ್ರ ಹತ್ರ ಆರ್ಥಿಕವಾದಂಥ ಸವಲತ್ತಿಲ್ಲ ಆಮೇಲೆ ರಸ್ತೆ ಭಾಳ ಕಿರಿದಾದ ರಸ್ತೆ ಇರೋದ್ರಿಂದ ಹೊಸ್ದಾಗಿ ಬರುವಂಥವ್ರಿಗೆ ನಿಜವಾಗ್ಲೂ ಕೂಡ ಅಪಘಾತಗಳಾಗುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿ ಕ್ರಿಮಿಕೀಟಗಳ ಹಾವಳಿ ಜಾಸ್ತಿ ಅಂಥ ಒಂದು ನಿಟ್ಟಿನಲ್ಲಿ ಅಂಥ ಒಬ್ಬ ವಿದ್ಯಾರ್ಥಿಯನ್ನು ಹುಡುಕಿ ತಗೊಂಬಂದು ಕೊಟ್ಟಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿ ಅವರಿಗೆ ನಾನು ಎಸ್ ಡಿ ಎಂ ಸಿ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ರೂಪ ಅವರ ಜೀವನ ಮುಂದೆ ಚೆನ್ನಾಗಾಗಲಿ ಅವರು ಕಾಲೇಜಿಗೆ ಹೋಗುವಂಥ ಯಾವುದೇ ಸಂದರ್ಭಗಳು ಬಂದರೆ ಅವ್ರ ವಿದ್ಯಾಭ್ಯಾಸದ ಕೊರತೆ ಆದರೆ ನನ್ನ ಕೈಯಿಂದ ಆದಂಥ ಸ್ವಂತ ಖರ್ಚಿನಿಂದ ಅವಳನ್ನು ಓದಿಸೋದಕ್ಕೆ ನಾನು ಒಬ್ಬ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಅವಳಿಗೆ ಒಂದು ಪ್ರೋತ್ಸಾಹ ಕೊಡ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಹೊಸಪೇಟೆ ತಾಲೂಕು ಬೇಡಜಂಗಮ ಸಮಾಜದ ಸಹಭಾಗಿತ್ವದಲ್ಲಿ ಬೇಡಜಂಗಮ ಜಾತಿ ಪ್ರಮಾಣ ಪತ್ರ ಪಡೆಯುವ ನಿಟ್ಟಿನಲ್ಲಿ ಹಾಗೂ ಸರ್ಕಾರದ ಗಮನ ಸೆಳೆಯುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಕರ್ನಾಟಕ ರಾಜ್ಯ ಬೇಡಜಂಗಮ ಸಮಾಜದಿಂದ ರಾಜ್ಯ ಮಟ್ಟದ ಚಿಂತನ ಮಂಥನ ಕಾರ್ಯಾಗಾರ ಕೈಗೊಳ್ಳಲಾಗಿತ್ತು. ಜಾತಿ ಪ್ರಮಾಣ ಪತ್ರ ಪಡೆಯಲು ನಡೆಸುವ ಹೋರಾಟಕ್ಕೆ ಪರಮ ಪೂಜ್ಯರು ಈ ವೇಳೆ ಬೆಂಬಲ ಸೂಚಿಸಿದ್ದಾರೆ. ಬೇಡಜಂಗಮ ಸಮಾಜ ಹೊಸಪೇಟೆ ತಾಲೂಕು ಘಟಕದ ಸಹಯೋಗದೊಂದಿಗೆ ಜಾತಿ ಪ್ರಮಾಣ ಪತ್ರ ಪಡೆಯುವ ಹಿನ್ನೆಲೆಯಲ್ಲಿ ಸ್ಥಳೀಯ ಕೊಟ್ಟೂರುಸ್ವಾಮಿ ಮಠದ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಚಿಂತನ ಮಂಥನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಪ್ರಾರ್ಥನೆ ಗೀತೆ ಹಾಡಲಾಯಿತು. ನಂತರ ವಿವಿಧ ಪರಮ ಪೂಜ್ಯರು ಸಮಾಜದ ಮುಖಂಡರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈಯುವ ಮೂಲಕ ರಾಜ್ಯ ಮಟ್ಟದ ಚಿಂತನ ಮಂಥನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಈ ವೇಳೆ ಬೇಡಜಂಗಮ ಸಮಾಜದ ತಾಲೂಕು ಅಧ್ಯಕ್ಷ ಎಸ್ಎಂ ಕಾಶಿನಾಥಯ್ಯನವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಬೇಡಜಂಗಮ ಜಾತಿ ಪ್ರಮಾಣ ಪತ್ರ ಪಡೆಯಲು ನಮ್ಮ ಸಮಾಜದವರು ಒಗ್ಗೂಡಬೇಕಾದ ಅವಶ್ಯವಿದೆ. ಸಂವಿಧಾನದ ಅಡಿಯಲ್ಲಿ ನಾವು ಮತ ಚಲಾಯಿಸುತ್ತೇವೆ. ಸರ್ಕಾರದ ಸೌಲಭ್ಯ ಪಡೆಯೋದು ನಮ್ಮ ಮೂಲಭೂತ ಹಕ್ಕು. ನಮ್ಮ ಹಕ್ಕು ಪಡೆಯಲು ನಾವೆಲ್ಲರೂ ಒಗ್ಗೂಡಿ ಮುಖ್ಯಮಂತ್ರಿಗಳಿಗೆ ಸಮಾಜದ ಕುರಿತು ಮನವರಿಕೆ ಮಾಡಿ ಬೇಡಜಂಗಮ ಜಾತಿ ಪ್ರಮಾಣ ಪತ್ರ ಪಡೆಯಬೇಕಿದೆ. ಹಾಗೇನೆ ಎಲ್ಲ ಪರಮ ಪೂಜ್ಯರು ಒಂದಾಗಬೇಕು. ನಮ್ಮ ಹೋರಾಟಕ್ಕೆ ಪುಷ್ಟಿ ನೀಡಲು ಮುಂಚೂಣಿಯಲ್ಲಿರಬೇಕೆಂದು ಕೋರಿಕೊಂಡರು. ಚಿಂತನ ಮಂಥನ ಅನ್ನಪ್ಪ ಅಂದ್ರೆ ಇವತ್ತು ನಾವು ಮುಂದೆ ಕಾರ್ಯಕ್ರಮ ನಮ್ಮದು ಒಂದು ಸರ್ಟಿಫಿಕೇಟ್ ತಗೋಣಕ್ಕೋಸ್ಕರ ನಾವು ಏನ್ ಮಾಡಬೇಕು, ಏನ್ ವಿಷಯ ಏನ್ ಚರ್ಚೆ ಮಾಡಬೇಕು ಅಂತಕ್ಕಂಥ ಇವತ್ತೆಲ್ಲ ಊರಿನಿಂದ ಬಂದಿದ್ರೆ, ಬಹಳ ದೂರದಿಂದ ಬಂದಿದ್ರೆ, ನಿಮ್ಮ ಅನಿಸಿಕೆಗಳನ್ನ ಏನಾದ್ರಿದ್ದಪ್ಪ ಅಂತ ತಿಳಿಸ್ರಿ. ಅವುಗಳೆಲ್ಲವನ್ನು ಸಂಗ್ರಹ ಮಾಡಿಕೊಂಡು ಒಗ್ಗೂಡಿಕೊಂಡು ನಾವು ಮುಂದೆ ಕರ್ನಾಟಕದಾದ್ಯಂತ ಎಲ್ಲರೂ ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆ ಅಲ್ಲ, ವಿಧಾನಸೌಧದಲ್ಲಿ ಹೋಗಿ ನಾವು ಮುಖ್ಯಮಂತ್ರಿಗಳ ಕಂಡು ನಮ್ಮ ಮನವಿಗಳನ್ನು ಕೊಡೋದು. ಯಾಕೆ ಅವ್ರು ಮಾಡೋದಲ್ಲ? ಇವತ್ತು ನಾವೇನು ಅನ್ಕೊಂಡೇವಿ, ಎಲ್ಲರೂ ಸೇರಿ ಒಂದು ಭಿಕ್ಷೆ ಹಿಡ್ಕೊಂಡು ಹೋಗಿ ವಿಧಾನಸೌಧದ ಮುಂದೆ ನಿಂತಿರೋದು. ಯಾಕಂದ್ರೆ ಸರ್ಕಾರದ ಸೌಲಭ್ಯಗಳು ತಗೋಬೇಕಾದ ಕೊಟ್ಟರೆ ನಾವು ಕೀಳುಮಟ್ಟಕ್ಕೆ ಹೋಗಿಬಿಡ್ತವ? ನಾವು ಭಾರತದ ಸಂವಿಧಾನದ ಅಡಿಯಲ್ಲೇ ನಾವು ವಾಸ ಮಾಡ್ತಾ ಇದ್ದೀವಿ. ಭಾರತದ ಸಂವಿಧಾನದ ಪ್ರಕಾರವಾಗಿ ನಾವು ಓಟ್ ಹಾಕ್ತಿದ್ದೀವಿ. ಯಾಕೆ ನಾವು ಓಟ್ ಹಾಕಿದ್ರೆ ನಾವು ಯಾಕೆ ಸರ್ಕಾರದ ಒಂದು ಸೌಲಭ್ಯಗಳ ಪಡೆಯೋಕ್ಕೆ ನಾವು ಯಾಕೆ ಪಡಿಬಾರ್ದು? ಯಾರಿಗೂ ನಾವು ಅನ್ಯಾಯ ಮಾಡಿ ಇವತ್ತು ನಮ್ಮ ಜಂಗಮ ಸಮಾಜ ಏನಂದ್ರೆ ಉನ್ನತ ಸ್ಥಾನದಲ್ಲಿದೆ. ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಪ್ರತಿಯೊಬ್ಬರು ಪೂಜೆ ಪುರಸ್ಕಾರ ಮಾಡ್ತಕ್ಕಂಥದ್ದು, ಇಂಥ ಉನ್ನತ ಇರ್ತಕ್ಕಂಥ ಸಮಾಜ ಇನ್ನೊಬ್ಬರಿಗೆ ಯಾವತ್ತೂ ಅನ್ಯಾಯ ಮಾಡೋದಿಲ್ಲ. ನಾವು 30-40 ವರ್ಷಗಳಿಂದ ಹೋರಾಟ ಮಾಡ್ತೀವಿ, ಕೇವಲ 3-4 ವರ್ಷಗಳಿಂದ ಹೋರಾಟ ಮಾಡೋದು ಇವತ್ತು ಆಯ್ತು ಆದೇಶ ಹೊರಡಿಸಿಬಿಡ್ತಾರೆ. ನಾನು ಸ್ವಾಮೀಜಿಗಳಲ್ಲಿ ಕೇಳ್ಕೊತಕ್ಕಂಥದ್ದು ವಿಷಯ, ಫಲಿತವಾಗ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾವು ಮಾಡ್ತಿದ್ದೀವಿ. ಆಗ ಈ ವಿಜಯನಗರ ಜಿಲ್ಲೆ ಇವ ಇಲ್ಲಿಂದ ನೀವು ಪ್ರಾರಂಭ ಮಾಡಿ ಎಲ್ಲ ಸ್ವಾಮೀಜಿಗಳು ನೀವು ಒಗ್ಗಟ್ಟಾಗಿ ವಿಧಾನಸೌಧದ ಮುಂದೆ ಭಿಕ್ಷೆ ಹಾಕೊಂಡಿಲ್ರಿ, ನಮ್ಮ ಸಮಾಜಕ್ಕೆ ನಮಗೆ ಸರ್ಟಿಫಿಕೇಟ್ ಕೊಡ್ರಿ ಅಂತಕ್ಕಂಥ ಭಿಕ್ಷೆ ನಿಲ್ರಿ. ಯಾಕೆ ಕೊಡೋದಲ್ಲ ಕೇಳೋದು? ದಯವಿಟ್ಟು ಹೇಳ್ತಿದ್ದೀನಿ, ಇನ್ನು ಮುಂದೆ ಇದು ಕ್ರಾಂತಿಯಾಗಿ ಇದು ನಮಗೆ ಸರ್ಟಿಫಿಕೇಟ್ ಸಿಗಲೇಬೇಕು. ಆ ರೀತಿ ಹೋರಾಟ ಮಾಡೋದಕ್ಕೆ ಸ್ವಾಮೀಜಿಗಳು ಕೈ ಜೋಡಿಸ್ಬೇಕಂತಕ್ಕಂಥದ್ದು ಮಾತನ್ನ ನಾನು ಹೇಳ್ತಿದ್ದೀನಿ. ಉದಾಹರಣೆಗೆ ಹೇಳ್ತೇನೆ, ಬಳ್ಳಾರಿಯಲ್ಲಿ ಕಿರಣ್ ಕುಮಾರ್ ಅಂತಂದೇಳಿ ಚುನಾವಣೆ ನಿಂತರು ಮೊನ್ನೆ ಕಾರ್ಪೊರೇಟ್ ಚುನಾವಣೆಗೆ ಅಂತಲ್ಲ ಅವ್ರು ಇಲ್ಲಕ್ಕ. ಯಾಕೆ ಒಬ್ಬರಿಗೆ ಮಾತ್ರನಾ? ಇನ್ನು ಉಳಿದ್ರೆ ಇವ್ರು ಜಂಗಮರಲ್ಲ,
किरण कुमार ओब्रेन किरण कुमार यहा रीति को अदे रीत प्रतियो जगमनिगू तटे बीट को ನಂತರ ಸಮಾಜದ ಹಿರಿಯ ಮುಖಂಡರು ಮಾತನಾಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆ ಇದೆ. ಅದೇ ರೀತಿ ನಾವೆಲ್ಲ ಒಗ್ಗೂಡಿ ಧ್ವನಿ ಎತ್ತಿದಾಗ ಮಾತ್ರ ಸರ್ಕಾರಗಳು ನಮ್ಮ ಧ್ವನಿಯನ್ನ ಆಲಿಸಿ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡಲು ಮುಂದಾಗುತ್ತದೆ ಎಂದರು. ನೂರಾರು ಜಾತಿಗಳಲ್ಲಿ ಎಲ್ಲ ಜಾತಿಯ ಹಿಂದುಳಿದವರ ಪರಿಶಿಷ್ಟರು ಪರಿಶಿಷ್ಟ ಪಂಗಡದವರು ಬುಡಕಟ್ಟು ಜನಾಂಗದವರಿಗೆ ಎಲ್ಲರಿಗೂ ಪಟಗಳನ್ನು ಕಟ್ಟಿಕೊಟ್ರಿ. ಆದರೆ ನಿಮ್ಮ ಸಹೋದರರು ನಿಮ್ಮ ತಂದೆ ತಾಯಿಯರು ಆಗಿರ್ತಕ್ಕಂಥ ನಿಮ್ಮದೇ ಸಮಾಜಕ್ಕೆ ನೀವೆಲ್ಲರೂ ನೇತೃತ್ವ ವಹಿಸಕ್ಕೆ ಹಿಂದೆ ಮುಂದೆ ನೋಡಕತ್ತಿದ್ದು ಬಹಳಷ್ಟು ಶೋಚನೀಯ ಅನಿಸ್ತಾ ಇದೆ ನಮಗೆಲ್ಲರಿಗೂ. ತಪ್ಪಿಕೋಬಹುದು ಹೊತ್ತಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಶ್ರೀಗಳು ನೀವೆಲ್ಲರೂ ವೀರಶೈವ ಹಿಂದೂ ಲಿಂಗಾಯತ ಪದವನ್ನು ಬಳಸಿ ವಿಶಾಲತೆಯ ಆಧಾರದ ಮೇಲೆ ಸಮಾಜದ ನಾವು ಗುರುಗಳು ಅಂತ ಹೇಳ್ತಾ ಇದ್ದೀವಿ. ನಾವೆಲ್ಲರೂ ಬಲಿಯಾಗ್ತಾ ಇದ್ದೀವಿ. ಇದರಲ್ಲಿ ಇದು ಒಂದು ಚಕ್ರವ್ಯೂಹ. ಚಕ್ರವ್ಯೂಹದಲ್ಲಿ ಜಂಗಮರನ್ನು ಅಭಿಮನ್ಯುವನತರ ಆಗಿ ಹೋಗಿದೆ ನಮ್ಮ ಪರಿಸ್ಥಿತಿ. ನಾವೆಲ್ಲಿ ಹೋಗ್ಬೇಕನ್ನೋದು ಅರ್ಥ ಆಗ್ತಾ ಇಲ್ಲ ನಮಗ. ನಮ್ಮ ನಾಯಕರಾರು ಸಾಂದರ್ಭಿಕವಾಗಿ ನಾಯಕರು ಹುಟ್ಟುತ್ತಾರ ಅಂತ ಕಾಣ್ತಾ ಇದೆ ನಮ್ಮ ಹೋರಾಟ. ಯಾರನ್ನೋ ನಮಗೆ ನಮ್ಮ ಹೋರಾಟದ ಮುಂಚೂಣಿ ವಹಿಸ್ತಾರ ಅಂತ ಜವಾಬ್ದಾರಿ ನೀಡ್ತೀವಿ. ಅವ್ರಿಗೆ ಯಾರೋ ಇನ್ನೊಬ್ರಿಗೆ ಕಿವೇಲಿ ಉಂತಾರ. ನೀನು ಎಲ್ಲ ಸಮಾಜದ ನೀನು ಇದಕ್ಕೆ ದ್ರೋಹಕ್ಕೆ ಗುರಿ ಆಗ್ತೀಯ, ಅದಕ್ಕೆ ನೀ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳಿದ ತಕ್ಷಣ ಅವ್ರು ಹೊರಟೋಗ್ಬಿಡ್ತಾರೆ ಸಮಾಜದಿಂದ. ಆದ್ರೆ ಇವತ್ತು ಸಮಾಜ ಒಂದು ಸ್ಪಷ್ಟ ವಿಚಾರಕ್ಕೆ ನಾವು ಬರಬೇಕಾಗೈತೆ. ಎಲ್ಲ ಸಮಾಜಗಳು ಇವತ್ತು ಶೋಷಿತ ವರ್ಗ ಅನ್ನುವಂತಹ ಏನು ಪದ ಬಳಸ್ತಾ ಇದ್ದೀವಿ, ಆ ಎಲ್ಲ ಸಮಾಜಗಳು ಇವತ್ತು ದಳ ಸೇರ್ತಿರುವುದಕ್ಕೆ ಕಾರಣ ಅಂದ್ರೆ ಅವರವರ ಸಮಾಜದಲ್ಲಿರುವಂತಹ ಗುರುಗಳು. ಆ ಗುರುಗಳ ನೇತೃತ್ವದಿಂದ ಮಾತ್ರ ಆ ಸಮಾಜಗಳು ರಾಜ್ಯದ ವಿಧಾನಸಭೆಯಲ್ಲಿ ಘರ್ಜಿಸಾಕತ್ತಾವೆ. ಇವತ್ತು ನಮಗೇನಾಗಿದೆ, ನೀವೆಲ್ಲರನ್ನೂ ತಯಾರು ಮಾಡಿ ಫ್ಯಾಕ್ಟ್ರಿ ನಮ್ಮದು ಜಂಗಮರ ಮಠಗಳು, ನಾವೆಲ್ಲರನ್ನೂ ತಯಾರು ಮಾಡಿ ಕಳಿಸಿದೀವಿ. ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಂತ ಒಬ್ಬ ಶ್ರೀಗಳ ನೇತೃತ್ವ ಆಗ್ತಾ ಇಲ್ಲ. ದಯವಿಟ್ಟು ನೀವೆಲ್ಲರೂ ಇವತ್ತಿನಿಂದ ಹೊರಗೆ ಹೋಗ್ಬೇಕಾದಾಗ ನಿಮ್ ನಿಮ್ಮ ಊರುಗಳಲ್ಲಿ ಮೊದಲು ನಾನು ಜಂಗಮ ಅಥವಾ ಬೇಡ ಜಂಗಮ ಅನ್ನುವಂತಹ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಹೊರಗೆ ಹೋಗ್ಬೇಕು. ಯಾವಾಗ್ಲೂ ನಾವು ನಮಗೆ ಎಲ್ಲೇನೋ ಕೊಡ್ತಾ ಇರುವಂತಹ ಜಾತಿ ಪ್ರಮಾಣ ಪತ್ರ ಹಿಂದೂ ಲಿಂಗಾಯತ ಆಗಲಿ ವೀರಶೈವ ಲಿಂಗಾಯತ ಆಗಲಿ ಯಾವುದೇ ಜಾತಿ ಪಟ್ಟಿಯಲ್ಲಿ ಇಲ್ಲ. ಇದು ಒಂದು ಮೋಸ ಸರ್ಕಾರ ಮಾಡ್ತಿರೋದು ನಮ್ಮ ಜನಾಂಗಕ್ಕ. ಅದಕ್ಕೋಸ್ಕರವಾಗಿ ಇವತ್ತು ನಾವು ಸಂವಿಧಾನ ಶಿಲ್ಪಿಯವರು ನಮಗೆ ಕೊಟ್ಟಿರುವಂತಹ ಬೇಡ ಜಂಗಮನೆ ನಾವು ಅನ್ನೋದಕ್ಕ ನಾವೇ ಬೇಡ ಜಂಗಮನೆ ಜಂಗಮರು ಅನ್ನೋದಕ್ಕ ಸಾಕಷ್ಟು ಪುರಾವೆಗಳಿದ್ದಾಗ ನಮ್ಮ ಜಾತಿ ಪ್ರಮಾಣ ಪತ್ರಗಳನ್ನು ಬೇಡ ಜಂಗಮವಾಗಿ ವಿತರಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಬೇಕಾಗಿತ್ತು. ನಾವು ಇವತ್ತು ಬೇಡ ಜಂಗಮ ಅಂತಕ್ಕಂಥ ಶಬ್ದ 1901 ಜನಗಣತಿಯ ಕಾಲಂ ನಂಬರ್ 19 ಬೇಡ ಜಂಗಮ ಯಾಚೆ ಬಿಲಾಂಗ್ಸ್ ಟು SC ಅಂತ ಬಂದಿದೆ. ಆ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾದ್ರೆ ಸ್ವತಂತ್ರ ಪೂರ್ವ 1947 ಸ್ವತಂತ್ರ ಬಂತು. 1901 ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ನಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಗೌರ್ಮೆಂಟ್ ನಲ್ಲಿ ಬೇಡ ಜಂಗಮ ಅಂತಕ್ಕಂಥದ್ದು ಅದು SC ಒಳಗ ಶೆಡ್ಯೂಲ್ ಕಾಸ್ಟ್ ಒಳಗ ಯಾರು ಆಕ್ಯುಪೇಶನ್ ಅಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅವರೆಲ್ಲರನ್ನ ಬ್ಯಾಕ್ವರ್ಡ್ ಅಂತ ಟ್ರೀಟ್ ಮಾಡಿ ಅವರಿಗೆ ಬೇಡ ಜಂಗಮ ಅನುಬಂಧದಲ್ಲಿ ಸರ್ಟಿಫಿಕೇಟ್ ಕೊಡ್ಬೇಕಂತ ಇಂಗ್ಲಿಷರ ಬ್ರಿಟಿಷ್ ಕಾಲದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹಿಡ್ಕೊಂಡು ನಾವು ಬಡದಾಡ್ತಾ ಇದ್ವಿ. ಜಂಗಮ ಅಂತಕ್ಕಂತ ಪದ ಯಾವುದೇ ಅನುಬಂಧದಲ್ಲಿ ಇಲ್ಲದ ಕಾರಣ 1901 ಜನಗಣತಿ ಆಧಾರದ ಮೇಲೆ 19 ಕಾಲಮಾನದಲ್ಲಿ ಬೇಡುವ ಜಂಗಮ ಇರೋದ್ರಿಂದ ಅವರೇ ನಾವು ಜಂಗಮರು ಅಂತಕ್ಕಂತ ಆಧಾರದ ಮೇಲೆ ನಾವು ಸಂವಿಧಾನಬದ್ಧವಾಗಿ ಸರ್ಟಿಫಿಕೇಟ್ ಅನ್ನು ಕೇಳ್ತಾ ಇದ್ದೀವಿ. ನಂತರ ಮರಿಯಮ್ಮನಹಳ್ಳಿಯ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾತನಾಡಿ ಜಾತಿ ಪ್ರಮಾಣ ಪತ್ರ ಪಡೆಯಲು ನಡೆಸುವ ಹೋರಾಟಕ್ಕೆ ಸದಾ ಸ್ವಾಮಿಗಳ ಬೆಂಬಲ ಇರುತ್ತದೆ. ನಾವು ನಿಷ್ಠೂರವಾದಿಗಳು, ಯಾರೇ ಆಹ್ವಾನಿಸಿದರೂ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇವೆ. ಮೊದಲು ನೀವು ಒಗ್ಗೂಡಬೇಕು, ಆಗ ಮಾತ್ರ ಬೇಡಿಕೆ ಈಡೇರಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದರು. ನಾವು ನಿಷ್ಠೂರವಾದಿಗಳು, ನಾವು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ನಿಮಗಾಗಿ ಹೋರಾಟ ಮಾಡತಕ್ಕಂತ ಸಾಂಗಗಳು ನಾವು. ನಾವೆಲ್ಲರೂ ನಿಮಗಾಗಿ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಕಾಲ ಇದ್ದೀವಿ. ನೀವು ಹೋರಾಟ ಆಡೋದಕ್ಕೆ ನಮ್ಮ ಬೆಂಬಲ ಅಲ್ಲ, ಎಲ್ಲರೂ ಸಹಕಾರ ಕೊಡ್ತೀವಿ. ಸಮಾಜ ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ಕಷ್ಟಪಟ್ಟು ಹೋರಾಟ ಮಾಡ್ತಕ್ಕಂಥ ನಾವು ಅವ್ರಿಗೊಂದು ಫೋನ್ ಬಂದ್ಬಿಟ್ಟು ಸಾಕು, ಓಡೋಗ್ಬಿಡ್ತೀವಿ.
ಕೋಡೇಗಿ ಪಾದ ಕಟ್ಟಿಬಿಟ್ಟು ಹಂಗ ದಕ್ಷಿಣ ಕಾಣಿಕೆ ಎಲ್ಲ ಸನ್ಮಾನ ಸಮಾರಂಭ ಎಲ್ಲವೂ ಮಾಡಿಬಿಡ್ತೀವಿ. ನಾವು ಹೋರಾಟ ಮಾಡ್ತಕ್ಕಂಥವ್ರು ನಾವು ಸ್ವಾಮಿ ನಮ್ಮ ಜೊತೆಗೆ ನಿಮಗೆ ಹೆಗಲಿಗೆ ಹೆಗಲಿಗೆ ಒಟ್ಟು ಹೋರಾಟ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಸ್ವಾಮಿಗಳಿವತ್ತು ನಾವು ಎಲ್ಲದನ್ನು ಮರೆತು ಇಲ್ಲಿ ಕುಂತಿರ್ತೀವಿ. ನಮ್ಮಲ್ಲಿ ಏನು ಕೊರತೆ ಇದೆ ಅಂದರೆ ಒಗ್ಗಟ್ಟಿನ ಕೊರತೆ ಇದೆ. ಇವತ್ತು ನಾವು ಆ ಒಗ್ಗಟ್ಟನ್ನು ಬಲಿಷ್ಠಪಡಿಸಿಕೊಂಡು ನಾವು ಎಲ್ಲರೂ ಒಂದಾಗಿ ಮುಂದುಗಿದಾಗ ಮಾತ್ರ ನಾವು ಬೇಡುವುದನ್ನು ಮರುವಂತಕ್ಕಂಥ ಸರ್ಟಿಫಿಕೇಟ್ ತರಲಿಕ್ಕೆ ಸಾಧ್ಯತೆ ಇಲ್ಲದಿದ್ರೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ನಾವು ಪತ್ರ ತಿಂತಿಲ್ಲ, ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತಕ್ಕಂಥ ನಾವೆಲ್ಲ ಸ್ವಾಮಿಗಳು ಏನಿದೆಯಲ್ಲ ನಿಮ್ಮ ಸಹಕಾರ ಸದಾ ಇರಲಿ, ನಮ್ಮ ಸಹಕಾರ ಇರಲಿ ಅಂತೇಳಿ. ಹೊಸಪೇಟೆ ತಾಲೂಕು ಪಾಪಿನಾಯಕನಹಳ್ಳಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗೋದಾಮು ಹಾಗೂ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಈ ಭಾಗವಾಗಿ ಗ್ರಾಮದ ಮುಖಂಡರು ಗಣ್ಯರು ಸೇರಿದಂತೆ ಸಹಕಾರ ಕ್ಷೇತ್ರದ ಮುಖಂಡರಿಂದ ನೂತನವಾಗಿ ನಿರ್ಮಿಸಿದ ಮಳಿಗೆಗಳನ್ನು ಉದ್ಘಾಟಿಸಲಾಗಿದೆ. ಪಾಪಿನಾಯಕನಹಳ್ಳಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಗೋದಾಮು ಹಾಗೂ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರ ಅನುಪಸ್ಥಿತಿಯಿಂದಾಗಿ ಅವರ ಸಂಬಂಧಿ ಧರ್ಮೇಂದರ್ ಸಿಂಗ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಸಹಕಾರ ಕ್ಷೇತ್ರದ ಗಣ್ಯರಿಂದ ರಿಬ್ಬನ್ ಕತ್ತರಿಸುವ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಗೋದಾಮು ಹಾಗೂ ವಾಣಿಜ್ಯ ಮಳಿಗೆಗಳನ್ನು ಉದ್ಘಾಟಿಸಿದರು. ನಬಾರ್ಡ್ನ ಬಹುಸೇವಾ ಕೇಂದ್ರ ಯೋಜನೆಯ ಅಡಿಯಲ್ಲಿ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಹೊಸಪೇಟೆ ಇವರ ಆರ್ಥಿಕ ಸಹಾಯದಿಂದ ಗೋದಾಮು ಹಾಗೂ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಈ ವೇಳೆ ಸಂದೀಪ್ ಸಿಂಗ್ ರವರು ಮಾತನಾಡಿ, ಸಚಿವ ಆನಂದ್ ಸಿಂಗ್ ರವರು ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಾಗಿನಿಂದ ಸಹಕಾರ ರಂಗದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಡಿಸಿಸಿ ಬ್ಯಾಂಕ್ನ ಶತಮಾನೋತ್ಸವದ ದಿನದಂದು ರೈತರಿಗೆ ಮೈಲುಗಲ್ಲಾಗುವ ಯೋಜನೆಯನ್ನ ಘೋಷಿಸಲಿದ್ದಾರೆಂದರು. ಈಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುರಿತು ಮಾಹಿತಿ. ಈಗ ಪೊಲೀಸ್ ಪ್ರಕಟಣೆ. ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ, ಸಂಶಯಾಸ್ಪದ ಓಡಾಟ ಕಂಡುಬಂದರೆ ಅದರ ಬಗ್ಗೆ ಸಮೀಪದ ಪೊಲೀಸ್ ಠಾಣೆಯ 100 ಕರೆ ಮಾಡಿ ದೂರು ನೀಡಿ. ನಿಮ್ಮ ಈ ಎಚ್ಚರಿಕೆಯಿಂದ ಯಾವುದೋ ಒಂದು ಭಯೋತ್ಪಾದಕ ಕೃತ್ಯವನ್ನು ತಡೆಯಬಹುದು. ಸಮಾಜಘಾತಕ ದೇಶದ್ರೋಹಿ ವ್ಯಕ್ತಿಗಳನ್ನು ಬಂಧಿಸಲು ನೆರವಾಗಬಹುದು. ಬನ್ನಿ, ಜಾಗೃತ ನಾಗರಿಕರಾಗೋಣ, ದಕ್ಷ ಜಾಗೃತ ಸಮಾಜ ಬೆಳೆಸೋಣ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಹಾಗೂ ಗ್ರಾಮದ ಮುಖಂಡರಿಂದ ಉದ್ಘಾಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.